ಐಪಿಎಲ್ ಅನ್ನ ಮುಗಿಸಿದಂತ ಆಟಗಾರರು ಇದೀಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸರಣಿಯಲ್ಲಿ ಆಗಿದ್ದಾರೆ ಮೊದಲಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ಆಡ್ರೋಂಥ ಎರಡೂ ಪಂದ್ಯಗಳನ್ನ ಕೂಡ ಸೋತಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಂಥ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ನಲ್ಲೇನೋ ಇನ್ನೂರ ಹನ್ನೆರಡು ರನ್ಗಳನ್ನ ಗಳಿಸಿ ದೊಡ್ಡ ಟಾರ್ಗೆಟ್ ಅನ್ನು ಕೊಡ್ತು ಆದರೆ ಸೌತ್ ಆಫ್ರಿಕಾ ಆ ಟಾರ್ಗೆಟ್ ಅನ್ನು ಕೂಡ ಚೇಸ್ ಮಾಡ್ತಾರೆ ಇನ್ನು ನಿನ್ನೆ ಕಟಕ್ ನಗರದ ಬಾರಾಬತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂಥ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋತಿದ್ದಾರೆ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ದಕ್ಷಿಣ ಆಫ್ರಿಕಾ ತಂಡದ ಕ್ಯಾಪ್ಟನ್ ಟೆಂಬಾ ಬೌಮಾ ಫೀಲ್ಡಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಇನ್ನ ಮೊದಲು ಬ್ಯಾಟಿಂಗ್ ನಡೆಸಿದಂತ ರಿಷಬ್ ಪಂತ್ ಪಡೆ ಆರು ವಿಕೆಟ್ಗಳ ನಷ್ಟಕ್ಕೆ ಇಪ್ಪತ್ತು ಓವರ್ಗೆ ಗಳಿಸೋದು ನೂರ ನಲ್ವತ್ತೆಂಟು ರನ್ಗಳನ್ನ ಇನ್ನ ಅಂದು ಇನ್ನೂರ ಹನ್ನೆರಡು ರನ್ಗಳನ್ನೇ ಚೇಸ್ ಮಾಡಿದಂತ ಸೌತ್ ಆಫ್ರಿಕಾ ನೂರ ನಲ್ವತ್ತೊಂಬತ್ತು ರನ್ಗಳನ್ನ ಕೂಡ ಬಹಳನೇ ಸುಲಭವಾಗಿ ಚೇಸ್ ಮಾಡ್ತಾರೆ ಕೊನೆಗೆ ಇನ್ನೂ ಹತ್ತು ಬಾಲ್ ಬಾಕಿ ಇರುವಾಗಲೇ ಸೌತ್ ಆಫ್ರಿಕಾ ಪಂದ್ಯವನ್ನ ನಾಲ್ಕು ವಿಕೆಟ್ಗಳಿಂದ ಬಹಳನೇ ಭರ್ಜರಿಯಾಗಿ ಗೆದ್ಕೋತಾರೆ ಈ ಮುಖಾಂತರ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಸೌತ್ ಆಫ್ರಿಕಾ ಸರಣಿಯನ್ನ ಸೋಲೋದು ಬಹಳನೇ ಡೌಟ್ ಅಂತ ಹೇಳ್ಬೋದು ಇನ್ನ ಈ ಪಂದ್ಯ ಮುಗಿತಿದ್ದ ಹಾಗೇನೆ ಟ್ವಿಟರ್ನಲ್ಲಿ ಕ್ರೀಡಾಭಿಮಾನಿಗಳು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಇಲ್ಲದೆ ಇರೋದನ್ನ ನೆನಪಿಸ್ತಾರೆ ಧೋನಿ ಕ್ಯಾಪ್ಟನ್ಸಿಯನ್ನ ಬಿಟ್ಟು ಹೋದಾಗ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇದ್ರು ಆದರೆ ಇದೀಗ ರೋಹಿತ್ ಶರ್ಮಾ ಆದಮೇಲೆ ನಂತರ ಟೀಮ್ ಇಂಡಿಯಾ ನೋಡ್ಕೊಳ್ಳೋರು ಯಾರು ಅಂತ ಟ್ವಿಟರ್ನಲ್ಲಿ ಅಭಿಮಾನಿಗಳು ಪ್ರಶ್ನೆ ಕೇಳ್ತಿದ್ದಾರೆ ಇನ್ನು ಮತ್ತೆ ಕೆಲವರು ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ ರಿಷಬ್ ಪಂತ್ ಪಂದ್ಯದಲ್ಲಿ ಬೇಕಾಬಿಟ್ಟಿ ಡಿಸಿಷನ್ಸ್ ತಗೊಂಡು ಪಂದ್ಯ ಮುಗ್ದಾದ ನಂತರ ನಾವು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಮುಂದಿನ ಪಂದ್ಯದಲ್ಲಿ ಇಂಪ್ರೂವ್ ಮಾಡ್ಕೋತೀವಿ ಅಂತ ಹೇಳೋದೇ ಆಯಿತು ಅಂತ ಹೇಳ್ತಿದ್ದಾರೆ ಒಟ್ನಲ್ಲಿ ಅದೇನೇ ಇದ್ರು ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ಟೀಮ್ ಇಂಡಿಯಾ ಯಾಕೋ ಗೆಲ್ಲೋದಕ್ಕೆ ಪರದಾಡ್ತಿರೋದಂತೂ ನಿಜ ಸತತ ಹನ್ನೆರಡು ಗೆಲುವುಗಳನ್ನು ಕಂಡಿದ್ದಂಥ ಟೀಮ್ ಇಂಡಿಯಾ ಟಿ ಟ್ವೆಂಟಿಯಲ್ಲಿ ಹದಿಮೂರನೇ ಗೆಲುವನ್ನು ಸಾಧಿಸುವ ಮುಖಾಂತರ ವರ್ಲ್ಡ್ ರೆಕಾರ್ಡನ್ನು ಮಾಡಬೇಕು ಇತ್ತು ಆದರೆ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿ ಮೊದಲ ಮೊದಲೆರಡೂ ಪಂದ್ಯಗಳಲ್ಲೂ ಕೂಡ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದಾರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ವಿದಾಯ ಹೇಳಿದ ನಂತರ ಯಾರು ಆಸರೆ ಆಗಬೇಕು ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರ್ತಿಳಿಸಿ